ಶಿರಾ ಉಪಚುನಾವಣೆಯಲ್ಲಿ ಎಸ್ ಸಿ ಮತಗಳೇ ನಿರ್ಣಾಯಕ ಆಗಿದೆ. ಈಗ ನಾವು ಜೆ ಡಿ ಎಸ್ ಎಸ್ ಸಿ ರಾಜ್ಯಾಧ್ಯಕ್ಷರಾದ ಆನಂದ್ ಅವ್ರನ್ನ ಮಾತಾಡ್ತೇನೆ. ಸರ್, ಹೇಗಿದೆ ಸಂಘಟನೆ ಇಲ್ಲಿ ಶಿರಾದಲ್ಲಿ? ಅದು ಯಾವ ಯಾವ ಕಾರ್ಯತಂತ್ರ ರೂಪಿಸಿದ್ರಾ ಗೆಲುವಿಗೆ ಅನ್ನೋದು ಹೇಳ್ತೀರಾ ಸರ್? ನವೆಂಬರ್ನ 3ನೇ ತಾರೀಕು ನಡೀತಕ್ಕಂಥ ಶಿರಾ ಕ್ಷೇತ್ರದ ವಿಧಾನಸಭಾ ಉಪಚುನಾವಣೆಗೆ ನಮ್ಮ ಪಕ್ಷದ ದಿವಂಗತ ಸತ್ಯನಾರಾಯಣರವರ ಧರ್ಮಪತ್ನಿ ಅಮ್ಮಾಜಮ್ಮನವರು ಅಭ್ಯರ್ಥಿಯಾಗಿ ನಮ್ಮ ವರಿಷ್ಠರು ನೇಮಕ ಮಾಡಿದ್ದಾರೆ. ಅವರ ಪರವಾಗಿ ಇವತ್ತು ನಾವೆಲ್ಲ ಮತ್ತು ತುಮಕೂರು ಜಿಲ್ಲೆಯ ಪರಿಶಿಷ್ಟ ಜಾತಿಯ ಕಾರ್ಯಕರ್ತರು, ಸ್ಥಳೀಯ ಮುಖಂಡರು, ನಮ್ಮ ನಾಯಕರು, ನಮ್ಮ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಇಲ್ಲಿ ಮತವನ್ನು ಕೇಳಲಿಕ್ಕೆ ನಾವು ಬಂದಿದ್ದೀವಿ. ನಮಗೆ ಮತ ಕೇಳಲಿಕ್ಕೆ ಹಕ್ಕಿದೆ ಈ ಶಿರಾ ಕ್ಷೇತ್ರದಲ್ಲಿ. ಯಾಕಂತಂದರೆ ಜನತಾದಳ ಯಾವತ್ತೂ ಕೂಡ ಪರಿಶಿಷ್ಟರ ಪರವಾಗಿದೆ. ದೇವೇಗೌಡರ ಕಾಲದಿಂದ ಆಗಲಿ, ಜನತಾ ಪರಿವಾರದವರಾಗಲಿ, ಈಗಿನ ರಾಜ್ಯಾಧ್ಯಕ್ಷರ ಎಚ್ ಕೆ ಕುಮಾರಸ್ವಾಮಿಯವರು ಕೂಡ ಒಬ್ಬ ಪರಿಶಿಷ್ಟ ಜಾತಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅದರಿಂದ ವಿಶೇಷವಾಗಿ ಬೇರೆ ಪಕ್ಷಗಳಿಗಿಂತ ನಾವು ಈ ಶಿರಾ ಕ್ಷೇತ್ರದ ಮತದಾರರಲ್ಲಿ, ಪರಿಶಿಷ್ಟ ಮತದಾರರಲ್ಲಿ ವಿಶೇಷವಾಗಿ ಮತಯಾಚನೆ ಕೇಳೋದಕ್ಕೆ ನಮ್ಗೆ ಹಕ್ಕಿದೆ. ಯಾಕಂದರೆ ಇವತ್ತಿನ ಆಡಳಿತ ಪಕ್ಷ ಬಿ ಜೆ ಪಿ, ತಮಗೆಲ್ರಿಗೂ ಗೊತ್ತಿದ್ದಂಗೆ ಶ್ರೀಮಾನ್ ಗೋವಿಂದ ಕಾರಜೋಳರವರು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಾಗಿದ್ದರು. ಅವರ ಅವಧಿನಲ್ಲಿ ಒಂದು ವರ್ಷಕ್ಕೆ 27,000 ಕೋಟಿ ಅನುದಾನ ಸರ್ಕಾರದಲ್ಲಿ ಇತ್ತು. ಆದರೆ ಅವರು ಹೇಳಿದ್ರು ಕೇವಲ 20% ಮಾತ್ರ ಖರ್ಚು ಮಾಡಿದ್ದೀವಿ, ಇನ್ನು ಉಳಿದಿದ್ದು ಹಂಗೆ ಇದೆ ಅಂತ. ಇದುವರೆಗೂ ಅವರ ಆಡಳಿತದಲ್ಲಿ ಗೋವಿಂದ ಕಾರಜೋಳವರ ಮತ್ತು ಯಾರೋ ಆನೇಕಲ್ ನಾರಾಯಣ ಸ್ವಾಮಿ ಅವರ ಆಡಳಿತದಲ್ಲಿ ಯಾಕೆ ಖರ್ಚು ಮಾಡಲಿಲ್ಲ? ಇಡೀ ನಮ್ಮ ಕಾರ್ಯಕ್ರಮಗಳನ್ನು, ಪರಿಶಿಷ್ಟ ಜಾತಿಯ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಣ ಕೇಳಿದ್ರೆ ಯಾವುದು ಹಣ ಇಲ್ಲ, ದುಡ್ಡೇ ಇಲ್ಲ ಅಂತ ನಾಟಕ ಆಡಿದ್ರು. ಇವತ್ತು 20% ಮಾತ್ರ ಖರ್ಚಾಗಿದೆ, ಇನ್ನು ಉಳಿದ ಹಣ ಹಂಗೆ ಇದೆ ಅಂತ ನಾಟಕ ಆಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ನಮ್ಮನ್ನು ಕೇವಲ ಮತದಾರರನ್ನಾಗಿ, ಸ್ವಾತಂತ್ರ್ಯದ ನಂತರ ಕೇವಲ ಮತದಾರನನ್ನಾಗಿ ನಮ್ಮ ಪರಿಶಿಷ್ಟರನ್ನ ಇಟ್ಕೊಂಡಿದ್ದರು. ಆದರೆ ಜನತಾದಳ ಆ ರೀತಿ ಮಾಡಲಿಲ್ಲ. ತಾವು ಕೇಳಿರ್ಬೋದು, ಡಿ ಮಂಜುನಾಥ್ ಅವರು, ರಮೇಶ್ ಜಿಗಜಿಣಗಿಯವರು, ಕೆ ಬಿ ಶರಣಪ್ಪ ಅವರು, ಆಲ್ಕೋಡ್ ಹನುಮಂತಪ್ಪ ಅವರು, ಯಾರೇ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಆಡಳಿತ ಪಕ್ಷದಲ್ಲಾಗ್ಬೋದು, ಕಾಂಗ್ರೆಸ್ಸಲ್ಲಿರ್ಬೋದು, ಮಾದಿಗ ಸಮಾಜದ ಮುಖಂಡರು ಯಾರಾದರೂ ಇದ್ದ, ಈ ಜನತಾದಳದ ಕಾಲೇಜಿನಿಂದ ಓದಿ ಇಲ್ಲಿ ಅನುಕೂಲ ಪಡೆದುಬಿಟ್ಟು ಅಲ್ಲಿ ಇವತ್ತು ಮೆರಿತಾ ಇದ್ದಾರೆ. ಜೊತೆಗೆ ನೀವು ರಾಷ್ಟ್ರ ಮಟ್ಟದಲ್ಲಿ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಪಾರ್ಲಿಮೆಂಟಲ್ಲಿ ಹಾಕೋದಕ್ಕೆ ನಮ್ಮ ಜನತಾ ಸರ್ಕಾರ ಬರಬೇಕಾಯಿತು. ಅವರಿಗೆ ಭಾರತ ರತ್ನ ಕೊಡೋದಕ್ಕೆ ವಿ ಪಿ ಸಿಂಗ್ ಸರ್ಕಾರ ಬರಬೇಕಾಯಿತು. ಇದುವರೆಗೂ ಕಾಂಗ್ರೆಸ್ನವರು ಆ ಕೆಲಸ ಗಮನಕ್ಕಿರಲಿಲ್ವಾ? ಮಾಡಲಿಲ್ಲ. ಅದರಿಂದ ನೀವು ಯಾವುದೇ ವಿಧವಾದ ಅಭಿವೃದ್ಧಿ ಕ್ಷೇತ್ರದಲ್ಲಿ, ಯಾವುದೇ ರಾಜಕಾರಣದಲ್ಲಿ ನಮ್ಮನ್ನು ಗುರುತು ಮಾಡಿರೋದು ನಿಜವಾಗಲೂ ಕೂಡ ದೇವೇಗೌಡರಂತಹ ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಮಾಡಿದಂಥ ದೇವೇಗೌಡರು ಮತ್ತು ಸಮಾಜಕ್ಕೆ ಹೋರಾಟ ಮಾಡತಕ್ಕಂಥ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಿದ್ದಾಗ ಅನೇಕ ಕಾರ್ಯಕ್ರಮಗಳನ್ನ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ ಬೇರೆ ಪಕ್ಷಕ್ಕಿಂತ ಜನತಾದಳ ಪಕ್ಷ ಪರಿಶ್ರ ಮತ ಕೇಳೋದಕ್ಕೆ ನಮಗೆ ಹಕ್ಕಿದೆ. ಅದನ್ನು ನಾವು ಮತಯಾಚನೆ ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರು ಎಚ್ ಕೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸ್ಥಳೀಯರು ಎಲ್ಲರೂ ಕೇಳ್ತಾ ಇದ್ದೀವಿ. ನಮ್ಮ ಪರವಾಗಿ ನಿಜವಾಗಲೂ ಒಲವಿದೆ ಈ ಕ್ಷೇತ್ರದಲ್ಲಿ, ಗೆಲ್ಲುತ್ತೆ. ನಮ್ಮ ಶಿರಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಮತದಾರರು ನಮ್ಮ ಕಡೆ ಇದ್ದಾರೆ, ಗೆದ್ದೇ ಗೆಲ್ತಾರೆ ಅಮ್ಮಾಜಮ್ಮ ಅಂತ ನಾವು ಹೇಳಬಲ್ಲು. ಸರ್, ಎಸ್ ಸಿ ಮತದಾರರು ಎಷ್ಟಿದ್ದಾರೆ ಸರ್ ಶಿರಾ ತಾಲೂಕಲ್ಲಿ? ಶಿರಾ ತಾಲೂಕಲ್ಲಿ 65,000 ಎಸ್ ಸಿ ಮತದಾರರಿದ್ದಾರೆ. ಅದರಲ್ಲಿ ಎಷ್ಟು ಕೊಡ್ಬೋದು ಅಂತ ನೀವು ಭರವಸೆ ಕೊಡ್ತೀರಿ? ಅದರಲ್ಲಿ ಕನಿಷ್ಠ ಏನು 70%-ರಷ್ಟು ಮತದಾನ ನಡೆದರೆ, ಅದರಲ್ಲಿ 60%-ಕ್ಕಿಂತ ಹೆಚ್ಚು ಜನತಾದಳದ ಪರವಾಗಿ ಮತ ಚಲಾಯಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ನಮ್ಮೆಲ್ರಿಗೂ ಪ್ರಚಾರ ಇನ್ನ ಶುರು ಮಾಡಿಲ್ಲ, ಪ್ರಾರಂಭ ಮಾಡಿದ್ದೀವಿ. ಇವತ್ತು ಎಚ್ ಕೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅಧಿಕೃತವಾಗಿ ನಮ್ಮ ಪರಿಶಿಷ್ಟರ ಇಡೀ 4 ಹೋಬಳಿ ಮತ್ತು ಸಿಟಿನಲ್ಲಿ ಹಂತ ಹಂತವಾಗಿ ಜವಾಬ್ದಾರಿಗಳನ್ನು ಕೊಟ್ಟು ಈ ಸ್ಥಳೀಯ ಮುಖಂಡರಿಗೆ ಮತ್ತು ಈ ಸ್ಥಳೀಯ ಏನು ಮಾದಿಗ ಮೈಸಾಲಿತ ಹೋರಾಟ ಸಂಸ್ಥೆ ಇರ್ಬೋದು, ಮಾದಿಗ ದಂಡೋರ ಇರ್ಬೋದು, ಛಲವಾದಿ ಸಂಘ ಇರ್ಬೋದು, ಎಲ್ಲ ಒಳಗೊಂಡಂತೆ ಎಲ್ಲ ಟೀಮ್ಗಳನ್ನ ಮಾಡಿ ಇವತ್ತು ಬೆಳಗ್ಗೆಯಿಂದ ಅಧಿಕೃತವಾಗಿ ಮತಯಾಚನೆಗೆ ನಾವು ಚಾಲನೆ ಕೊಟ್ಟಿದ್ದೀವಿ. ಜಿಲ್ಲಾಧ್ಯಕ್ಷ
ಸತ್ಯನಾರಾಯಣ ಅಂತೇಳಿ ಮಗರು ಕೂಚಿ ಹೇಳಿ ಸರ್. ಸರ್, ಈ ಒಂದು ಶಿರಾ ಕ್ಷೇತ್ರದ ಸತ್ಯ ಹೆಸರು ಶಿವಕುಮಾರ್ ಅಂತ, ತುಮಕೂರು ಜಿಲ್ಲಾ ಎಸ್ ಸಿ ಘಟಕದ ಅಧ್ಯಕ್ಷರು. ಈ ಒಂದು ಶಿರಾ ಕ್ಷೇತ್ರ ಮೊದಲಿಂದಲೂ ಜೆ ಡಿ ಎಸ್ ಪರವಾಗೇ ಇದೆ, ಆದರೂ ಈ ಸರಿ ಸತ್ಯನಾರಾಯಣ ಸಾಹೇಬರು ದಿವಂಗತರಾದ್ದರಿಂದ ಅವರ ಧರ್ಮಪತ್ನಿಯಾದ ಅಮ್ಮಾಜಮ್ಮನವರು ಇಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಜಿಲ್ಲಾ ಕಮಿಟಿ ಮತ್ತು ಎಲ್ಲ ನಮ್ಮ ಲೀಡರ್ಸನ್ನು ಇಲ್ಲಿ ಸ್ಥಳೀಯವಾಗಿ ಎಲ್ಲರನ್ನೂ ಇಲ್ಲೇ ಬೀಡ್ಬಿಟ್ಟು ಮತಯಾಚನೆ ಮಾಡ್ತಾ ಇದ್ದೀವಿ. ಜೊತೆಗೆ ಸತ್ಯನಾರಾಯಣ ಸಾಹೇಬರು ಇಲ್ಲಿ ಈ ಒಂದು ಶಿರಾ ತಾಲೂಕಲ್ಲಿ ಸಾಕಷ್ಟು ಜನ ಎಲ್ಲೋದ್ರೂ ಎಸ್ ಸಿ ಎಸ್ ಟಿ ಕಾಲೋನಿಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಹಾಗೆ ಕೆಲವು ಅವರು ಮಾಡಿದಂಥ ಕಾರ್ಯಗಳನ್ನ ಎಲ್ಲರೂ ಶ್ಲಾಘನೆ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾಲಿನಲ್ಲಿ ಇಲ್ಲ ಇವತ್ತು ಅಮ್ಮ ಜಮ್ನವ್ರು ಗೆಲ್ಸೇ ಗೆಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಸಮೇತ ಅವರು ನೀವು ಕೇಳಿದರೂ ಸರಿ ಕೇಳದೇ ಇದ್ರೂ ಸರಿ ನಾವು ಇವತ್ತು ಅಮ್ಮ ಜಮ್ನವ್ರಿಗೆ ಓಟ್ ಕೊಟ್ಟು ಗೆಲ್ಲಿಸ್ತೀವಿ ಅಂತ ಅಂದ್ಬಿಟ್ಟು ನಮಗೆ ನಾವು ಕೇಳೋದಕ್ಕಿಂತ ಮುಂಚೆನೇ ಅವರೇನ ಹೇಳ್ತಾ ಇದ್ದಾರೆ. ಅವತ್ತು ನಿಜವಾಗೂ ನಮಗೆ ಸಂತೋಷ ಆಗ್ತಾಯಿದೆ. ಇಲ್ಲಿ ಶಿರಾ ಕ್ಷೇತ್ರದಲ್ಲಿ ನಮ್ಮ ಕುಮಾರಸ್ವಾಮಿ ಇರ್ಬೋದು, ನಮ್ಮ ಪಕ್ಷದ ವರಿಷ್ಠರಾದಂಥ ದೇವೇಗೌಡರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಭಾಳಷ್ಟು ಜನಕ್ಕೆ ಜ್ಞಾಪಕ ಇದೆ. ಹಾಗಾಗಿ ಇಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಅಮ್ಮ ಜಮ್ಮನವರು ಗೆಲ್ಲುವ ಅಷ್ಟೇ ಸತ್ಯ ಅಂತೇಳಿ ನಾವಿಲ್ಲಿ ಭಾವಿಸಿದ್ವಿ. ಅದೇ ರೀತಿ ಇಲ್ಲಿ ನಾವು ಒಂದು ಜಯದ ನಿರೀಕ್ಷೆಯಲ್ಲಿದ್ದೀವಿ, ನಾವೊಂದು ಜಯದ ಬಾವುಟನ್ನು ಆರಿಸೇ ಆರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಸರ್, ನನ್ನ ಹೆಸರು ನರಸಿಂಹರಾಜು ಅಂತ, ನಾನು ಈ ಎಸ್ ಎಸ್ ಟಿ ಘಟಕದ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಶಿರಾ. ಇದರಲ್ಲಿ ಸತ್ಯನಾರಾಯಣ ಸಾಹೇಬರು ಅವರು ಏನು ಯಾವುದೇ ಸರ್ಕಾರಗಳು ಬಂದರೂ ಕೂಡ ಸಾಗುವಳ್ಳಿ ಚೀಟಿಯನ್ನು ಬಗರುಕುಂ ಸಾಗುವಳ್ಳಿಯನ್ನು ಯಾರೂ ಕೊಟ್ಟಿರಲಿಲ್ಲ. ಆದರೆ ಅವರು ಬಂದಮೇಲೆ ಸಾಕಷ್ಟು ಸಾಗುವಳ್ಳಿ ಚೀಟಿಗಳನ್ನು ಕೊಟ್ಟು ಬಡವ್ರ ಪರ ಕೆಲಸ ಮಾಡಿದ್ದಾರೆ. ಒಬ್ಬ ಒಂದು ಹಳ್ಳಿನಲ್ಲಿ ಕೇಳ್ತಾಯಿದ್ರು, ಸಾಗುವಳ್ಳಿ ಚೀಟಿ ನನಗೆ ಎಷ್ಟೋ ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೆ, ಸತ್ಯನಾರಾಯಣ ಸಾಹೇಬರು ಬಂದು ನೋಡಿ ನಾನೀಗ ಇಲ್ಲಿ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದೀನಂತ ಅವ್ರು ಕಣ್ಣೀರಾಗ್ತಾ ನಾನು ಸಾಯೋವರೆಗೂ ಅವ್ರ ಋಣ ತೀರ್ಸೋಕ್ಕಾಗಲ್ಲ ಅಂತ ಕಣ್ಣೀರಾಕೋ ಒಂದು ನಮ್ಮ ದಲಿತರಲ್ಲಿ ಕೂಡ ಇವತ್ತು ಒಂದು ಪ್ರಜ್ಞಾವಂತರಾಗಿದ್ದಾರೆ. ಈ ಸಲ ಏನಾದರೂ ಮಾಡಿ ನಾವು ಅವ್ರಿಗೆ ಓಟ್ ಕೊಡಬೇಕು ಅಂತೇಳಿ ಎಲ್ಲ ಜನ ತೀರ್ಮಾನ ಮಾಡಿದ್ದಾರೆ. ಸತ್ಯಕ್ಕೆ ಜಯ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೋವಿಂದರಾಜು ಅಂತ, ವಕೀಲರು ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರು. ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ ಅಮ್ಮಾಜಮ್ಮರು ಗೆಲುವು ಖಂಡಿತ ಗೆಲುವಾಗುತ್ತೆ. ಏಕೆಂದರೆ ಮೊನ್ನೆ ನಮ್ಮ ಮಾಜಿ ಪ್ರಧಾನಿಗಳಾದಂಥ ಪಕ್ಷದ ವರಿಷ್ಠರಾದಂಥ ಎಚ್ ಡಿ ದೇವೇಗೌಡರು ಸಾಹೇಬರು ಇವತ್ತೇನಾದರೂ ಹರಿಜನರಲ್ಲಿ ತಾಲೂಕು ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿಲಿ ಏನಾದರೂ ಅವರು ಅಧ್ಯಕ್ಷ ಆಗಬೇಕು ಅಂದರೆ ಅವರು ಅಧಿಕಾರಾವಧಿಯಲ್ಲಿ ಇದ್ದಾಗ ಮಾಡಿದಂಥ ಒಂದು ಕೆಲಸವನ್ನು ಇವತ್ತು ಭಾಳಷ್ಟು ವಿದ್ಯಾವಂತರು ನಮ್ಮ ಜನಾಂಗದಲ್ಲಿ ಮತ್ತು ನಮ್ಮ ಜನಾಂಗ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ. ಅವತ್ತಿನಿಂದಲೂ ಹಿಂದಿನಿಂದಲೂ ನಮ್ಮ ಜನಾಂಗ ಜೆ ಡಿ ಎಸ್ ಪರವಾಗಿ ಇದೆ. ಈಗಲೂ ಕೂಡ ನಾವು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಚ್ ಕೆ ಕುಮಾರಸ್ವಾಮಿ ಅವರು ಮತ್ತು ಎಸ್ ಸಿ ಘಟಕದ ರಾಜ್ಯಾಧ್ಯಕ್ಷರಾದಂಥ ಆನಂದ್ ಅಣ್ಣನವರ ನೇತೃತ್ವದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಘಟಕದಿಂದ ಪ್ರಚಾರ ಮಾಡೋದಕ್ಕೆ ಅವರು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಇವತ್ತಿನಿಂದ ಸಕ್ರಿಯವಾಗಿ ಎಲ್ಲ ಹೋಬಳಿಗಳಲ್ಲೂ ಕೂಡ ಪ್ರಚಾರ ಮಾಡ್ತಾ ಇದ್ದೀವಿ. ಎಲ್ಲ ಕಾಲೋನಿಗಳಿಗೂ ಭೇಟಿ ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಕುಮಾರಸ್ವಾಮಿಯವರ 20 ತಿಂಗಳ ಅವಧಿಯಲ್ಲಿ ಮಾಡಿದಂಥ ಕಾರ್ಯಕ್ರಮಗಳು ಮತ್ತು ದೇವೇಗೌಡರು ನಮ್ಮ ಜನಾಂಗ ಕೊಟ್ಟಂಥ ಎಲ್ಲ ಕಾರ್ಯಕ್ರಮಗಳನ್ನು ವಿದ್ಯಾವಂತರು ಜ್ಞಾಪಕ ಇಟ್ಕೊಂಡು ಅವರು ಕೂಡ ನಮ್ಗೆ ಹೇಳ್ತಾ ಇದ್ದಾರೆ, ನಾವೆಲ್ಲ ಈ ಸಲ ಒಮ್ಮತವಾಗಿ ನಿಮ್ಮ ಅಭ್ಯರ್ಥಿನ ಗೆಲ್ಲಿಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಹಂಗಾಗಿ ನಾವು ಶಿರಾ ಜನತೆಗೆ ಅದರಲ್ಲೂ ನಮ್ಮ ದಲಿತ ಜನಾಂಗಕ್ಕೆ ನಾವು